ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆರ್ಆರ್ ನಗರಕ್ಕೆ ಮುನಿರತ್ನವರು ಕಡ್ಡಾಯ ಕೊಡಬೇಕು ಟಿಕೆಟ್. ಬಹುಶಃ ಈ ಸರ್ಕಾರ ಬರಲಿಕ್ಕೆ ಅವರು ಕೂಡ ಮುಖ್ಯ ಕಾರಣರಾಗಿದ್ದಾರೆ ಮತ್ತು ಪಾಪ್ಯುಲರ್ ಎಂಎಲ್ಎ ಆಗಿದ್ದಂತ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಮುನಿರತ್ನವರಿಗೆ ಟಿಕೆಟ್ ತಪ್ಪಬಾರದು ಕೊಡಲೇಬೇಕು ಕಡ್ಡಾಯ ನಮ್ಮ ಆಗ್ರಹವೂ ಇದೆ ಅಲ್ಲ ಅವರು ಎಷ್ಟಾರು ಹೆಸರು ಕಳಿಸ್ಕೊಳ್ಳಿ ಅದು ಯಡಿಯೂರಪ್ಪನವರಿಗೆ ಬಿಟ್ಟಂತ ವಿಚಾರ ಯಡಿಯೂರಪ್ಪನವರು ಮತ್ತು ಕಟೀಲವರು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ನೀವೇನಾದರೂ ಚರ್ಚೆ ಮಾಡಿಕೊಳ್ಳಿ ಯಾರ ಹೆಸರಾದರೂ ಕಳಿಸ್ಕೊಳ್ಳಿ ಬಟ್ ಆಖೈರಾಗಿ ಮುನಿರತ್ನಂನವರ ಹೆಸರನ್ನ ನೀವು ಆಖೈರು ಮಾಡಬೇಕು ಮತ್ತೆ ಎರಡು ಹೆಸರು ಕಳಿಸಿದ್ದು ತಪ್ಪೇ ಯಾಕೆ ಕಳಿಸಬೇಕಾಗಿತ್ತು ಮುನಿರತ್ನಂ ನೀವು ಸಹಾಯ ಮಾಡಿಲ್ಲ ಸರ್ಕಾರ ಬರಲಿಕ್ಕೆ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಿರಲಿಲ್ಲ ಅವತ್ತಿನ ದಿವಸ ಯಾಕೆ ಕಳಿಸಬೇಕಾಗಿತ್ತು ಎರಡು ಹೆಸರು ನೋ ನಥಿಂಗ್ ಅವರ ಹೆಸರು ಫೈನಲ್ ಆಗಬೇಕು ಮುನಿರತ್ನಂ ಸಿದ್ದರಾಮಯ್ಯನವರು ಹೇಳೋದೆಲ್ಲ ಸತ್ಯ ಅಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿದ ತಕ್ಷಣ ಅದೇನು ವೇದ ಅಲ್ಲ ಅದು ಹಾಗಾಗಿ ಈ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ದೇಶದ ಆರ್ಥಿಕ ಅಪರಾಧಗಳ ಬಗ್ಗೆ ಒಂದು ಇಲಾಖೆ ಇದೆ ಆ ಇಲಾಖೆ ಕಾಲಾನುಕಾಲಕ್ಕೆ ಅದು ಇದೆಲ್ಲ ನಡೆಸ್ತಾ ಇರ್ತಿದೆ ಅದೆಲ್ಲನೂ ಮೀರಿ ಬರುವಂಥ ಶಕ್ತಿ ಡಿ ಕೆ ಶಿವಕುಮಾರ್ಗಿದೆ ಬಿಕಾಸ್ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು ಹ್ಯಾಸ್ ಗಾಟ್ ದಟ್ ಕೆಪಾಸಿಟಿ ಸೋಮಶೇಖರು ಮೈಸೂರಿಗೆ ಅವ್ರಿಗೆ ಪಾಪ ಸಲಹೆ ಕೊಡಬೇಕು ಇಲ್ಲಿ ಸೀನಿಯರ್ಸ್ ಇದ್ದಾರೆ ರಾಮದಾಸ್ ಇದ್ದಾರೆ ಜಿ ಟಿ ದೇವೇಗೌಡ ಇದ್ದಾರೆ ಸಾರ ಮಹೇಶ್ ಇದ್ದಾರೆ ಇವರೆಲ್ಲ ಅವರು ಜಿಲ್ಲಾ ಮಂತ್ರಿಗಳಿಗೆ ಸಲಹೆ ಕೊಡಬೇಕು ಹೀಗಲ್ಲ ಸರ್ ಹೀಗಲ್ಲ ಸರ್ ಹೀಗಿಲ್ಲ ಇಲ್ಲ ಸರ್ 15 ಕೋಟಿ ಕೊಟ್ಟವರೇ ಮಾಡಿ ಅಂತ ಅನ್ಬಿಟ್ರೆ ನೀವು ಹಾಂ ಅದಲ್ಲ ಹೌದು ನಾನು ಐ ಹ್ಯಾವ್ ಕಂಡಕ್ಟೆಡ್ ಮೆನಿ ದಸರಾಸ್ ಆಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನಗೆ ಗೊತ್ತಿದೆ ಏನು ಅಂತ ಹೇಳಿ ಹಾಗಾಗಿ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಐ ವಿಲ್ ಸ್ಪೀಕ್ ಟು ದ ಡೆಪ್ಟಿ ಕಮಿಷನರ್ ಆಲ್ಸೋ ಸೊ ಇದು ಸರಳ ಅಂದರೆ ಇಷ್ಟೇ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಎಸ್ ಕ್ಲೋಸ್ ಮಿಕ್ಕಿದ ಯಾವ ವಿಚಾರ ಬೇಡ ದಿನ ದಿನ ಜಾಸ್ತಿ ಆಗಿ ನಾನು ಅದನ್ನ ಈಗ ಮಂತ್ರಿಗಳ ಹತ್ರ ಮಾತಾಡೋನಿದ್ದೀನಿ ನಾನು ಇಲ್ಲಿ ನಿನ್ನೆ 1000 ಚಿಲ್ಲರೆ ಆಗಿದೆ ಇಲ್ಲಿ ಹಾಂ 1000 ಚಿಲ್ಲರೆ ಆಗಿದೆ ಇಡೀ ರಾಜ್ಯದಲ್ಲಿ 10,000 ಚಿಲ್ಲರೆ ಆದರೆ ಮೈಸೂರು ಒಂದರಲ್ಲೇ 1,000 ಚಿಲ್ಲರೆ ಆಗಿದೆ ಮತ್ತು ಇಲ್ಲಿ ದಸರಾ ಬೇರೆ ಮಾಡಕ್ಕೆ ಹೊರಟಿದ್ದಾರೆ ಹಾಂ ನಾನು ಮಾತಾಡಬೇಕಾಗಿದೆ ಬಿಕಾಸ್ ನಾನು ಐ ವಾಸ್ ಇನ್ ಬ್ಯಾಂಗ್ಳೂರು ನಾನು ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಎಲ್ಲ ಮಾತಾಡ್ತೀನಿ ಭಾಳ ಸಾಂಕೇತಿಕವಾಗಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಅಷ್ಟಕ್ಕೆ ಸೀಮಿತ ಆಗಬೇಕು ಇಲ್ಲ 2,000 ಜನ ಕರ್ಕತೀವಿ ಅಂದರೆ 2,000 ಜನ ಅಂದರೆ 10,000 ಜನ ಆಗ್ತಾರೆ ನಾವು ರಾಜಕೀಯದವರು ಅಧಿಕಾರಿಗಳು ಅವರು ಇವರು ಅವ್ರು ಇಡ್ತೀರು ಇವ್ರು ಇಡ್ತೀರು ಇವ್ರ ಮನೆಯವರು ಅವ್ರ ಮನೆಯವರು ಅವರೆಲ್ಲ ಎಲ್ಲ ಸೇರಿ ಮಾಧ್ಯಮದವರು ಸೇರಿ ಎಲ್ಲ 10,000 ಜನ ಹೋಗ್ತಾರೆ ಆಗ ಏನು ಮಾಡಿದ್ದೀರಿ ಬೇರೆ ಆಸ್ಪತ್ರೆ ರೆಡಿ ಮಾಡಬೇಕು ಈಗಲೇ ನೀವು ನೀವು ಈಗಲೇ ಬೆಡ್ ಇಲ್ಲ ನೀನು ದಸರಾ ಮಾಡೋಕೆ ಹೋದರೆ ಇದು ಬೊಂಬು ಸವಾರಿಯೋ ಜಂಬು ಸವಾರಿಯೋ ಮನೆ ಬಹಳ ಹುಷಾರಾಗಿ ಹೋಗ್ಬೇಕು ನೋ ದಿಸ್ ಆಲ್ ವೆರಿ ಸೀರಿಯಸ್ ಮ್ಯಾಟರ್ಸ್ ಯಾವ ಪ್ರೋಗ್ರಾಮು ಬೇಡ್ರಿ ಕಲ್ಚರ್ ಪ್ರೋಗ್ರಾಮ್ ಅಯ್ಯೋರ್ ಕರೆ ಜನ ಬೇಸತ್ತು ಕೋತಿ ಕುಣಿದ್ರೆ 1,000 ಜನ ಸೇರ್ತಾವ್ರಿ ಈಗ ಅಂತಾರ್ ನೀವು ಕಲ್ಚರಲ್ ಆಕ್ಟಿವಿಟೀಸ್ ಮಾಡಕ್ ಹೋದಾಗ ಜನ ಸೇರಿ ನಾಳೆ ಏನಾದ್ರು ಕೂಡ ಔಟ್ ಬರ್ಸ್ಟ್ ಆದ್ರೆ ಯಾರ್ರಿ ಹೊಣೆ ಇದಕ್ಕೆ ಹೂ ಇಸ್ ಗೋಯಿಂಗ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಮತ್ತೆ ಆ ತರ ಮಾಡಬಾರ್ದು ಬೇಕಾಗಿಲ್ಲ ಯಾಕೆ ನಾನು ಕೂಡ ಜಿಲ್ಲಾ ಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಜಸ್ಟ್ ಅರಮನೆ ಒಳಗೆ ಏನೋ ಮುಗಿಸಿದೀವಿ ಅದನ್ನ ಈಗಲೂ ಹಾಗೆ ಆಗ್ಬೇಕು.